ಕಳೆ ಔಷಧಿ ಹೊಡೆದು ಭೂಮಿನೆಲ್ಲ ಹಾಳು ಮಾಡಿ ಬಿಟ್ಟಿದ್ದಾರೆ. ಭೂಮಿಲಿ ಏನೂ ಸತ್ವ ಇಲ್ಲ, ಸತ್ತೋಗಿದೆ ಭೂಮಿ. ಅವತ್ತಿನಿಂದ ಡಾಕ್ಟರ್ ಸಲ್ ಬಿಟ್ರೆ ನಾನು ಯಾವುದು ಯೂಸ್ ಮಾಡಿಲ್ಲ. ಖರ್ಚಂತೂ ತುಂಬಾ ಭಾರಿ ಖರ್ಚು ಕಮ್ಮಿ ಸರ್. ರೈತ ಬಂಧುವರೇ ನಮಸ್ಕಾರ, ನಾನು ಶ್ವೇತಾ. ಈ ಜಮೀನಿನಲ್ಲಿ ಮಣ್ಣು ಮೃದುವಾಗಿದೆ, ರೈತನ ಗೆಳೆಯ ಎರೆಹುಳು ಹೇರಳವಾಗಿವೆ. ಇಂತಹ ಮಣ್ಣಿನಲ್ಲಿ ಬೆಳೆದ ಬಾಳೆ, ಪಪ್ಪಾಯ, ನುಗ್ಗೆ ನೋಡುಗರ ಕಣ್ಣು ಸೆಳೆಯುತ್ತದೆ. ಇಷ್ಟೊಂದು ಸುಂದರ ಸಮೃದ್ಧ ಕೃಷಿಗೆ ರೈತರು ಖರ್ಚು ಮಾಡಿರುವ ಹಣವೆಷ್ಟು, ಇವರು ಅನುಸರಿಸಿದ ಕೃಷಿ ಪದ್ಧತಿ ಯಾವುದು, ಈ ಎಲ್ಲಾ ವಿಚಾರಗಳನ್ನು ಕೃಷಿಕರ ಬಾಯಿಂದಲೇ ಕೇಳಿ ತಿಳಿಯೋಣ ಬನ್ನಿ. ನನ್ನ ಹೆಸರು ಮರಿಯಪ್ಪ ಅಂತ, ಕುಣಗಲ್ ತಾಲೂಕು ತುಮಕೂರು ಜಿಲ್ಲೆ. ಬಾಳೆ ನೆಡನ ಅಂದ್ಬಿಟ್ಟು ಗುಂಡಿ ಹೊರಿಸ್ಬಿಟ್ಟೆ ದೇಸಿಪಿ ತಂದಿ. ಬಾಳೆ ತಿರ್ಗ ಮತ್ತೆ ಡೌನ್ ಆಗೋಯ್ತು, ನೆಡತ ಮುಂಚೆನೇ ರೇಟ್ ಡೌನ್ ಆಗೋಯ್ತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಗುಂಡಿ ಹೊರಿಸ್ಬಿಟ್ನಲ್ಲ, ಒಂದು 15-20 ಸಾವಿರ ಖರ್ಚಾಯ್ತಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಯೂಟ್ಯೂಬಲ್ಲಿ ಹಿಂಗೆ ಯೂಟ್ಯೂಬ್ ಮೊಬೈಲ್ ಆನ್ ಮಾಡ್ಕೊಂಡು ನೋಡ್ತಾ ಇದ್ದೆ. ಪಪ್ಪಾಯಿ ಸುಮಾರು ಎಲ್ಲ ಕಡೆನೂ ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನ ಡಾಕ್ಟರ್ಸಲ್ಲಿ ಬಿಟ್ಟರೆ ಇನ್ಯಾವುದನ್ನು ಯೂಸ್ ಮಾಡೋದು ಚೆನ್ನಾಗಿರಲ್ಲ, ಅವೆಲ್ಲ ಔಷಧಿ ಹೊಡೆದು ಭೂಮಿಯೆಲ್ಲ ಹಾಳಾಗಿ ಸತ್ತೋಗಿದೆ. ಭೂಮಿಲಿ ಏನು ಸತ್ವ ಇಲ್ಲ ಅಂತ ಎಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಮತ್ತೆ ತಡಿ ನೋಡೇ ಬಿಡೋಣ, ಪಪ್ಪಾಯಿ ಯಾಕೆ ನೋಡ್ಬಿಡೋಣ ಅಂದ್ಬಿಟ್ಟು ಬಾಳೆ ಹೊಡೆಸಿದ ಗುಂಡಿಗೇ ಪಪ್ಪಾಯಿ ತಂದು ಕುಂಡಿಸ್ದೆ. ಕುಂಡಿಸಿ ಒಂದು ಎರಡು ಮೂರು ತಿಂಗಳು ಆಯಿತು, ಎಷ್ಟು ಚೆನ್ನಾಗಿ ಬಂತು. ಮತ್ತೆ ನೀರು ನನಗೆ ಗೊತ್ತಾಗಲಿಲ್ಲ, ಹೊಸ ಅನುಭವ. ದಿನ ನೀರು ಬಿಟ್ಟು ಗಿಡವ ಹಾಳು ಮಾಡಿ ಕೆಂಚಿಗಾಗೋಯ್ತು, ಗಿಡ ಬಣ್ಣನೇ ಚೇಂಜ್ ಆಗ್ಬಿಡ್ತು. ಮತ್ತೆ ಗಿಡ ಕೊಟ್ಟರಲ್ಲ ಹೆಸರುಗಟ್ಟೋರು, ಅವ್ರಿಗೆ ಮತ್ತೆ ಫೋನ್ ಮಾಡಿದೆ. ಬೈದರು ನನ್ನ, ನೀನು ದಿನ ಯಾಕೆ ನೀನು ದಿನ ನೀರು ಬಿಡು ಅಂತ ಹೇಳಿದಾರೆ ಯಾರು, ಗಿಡ ಎಲ್ಲ ಹಾಳು ಮಾಡ್ತಾ ಇದೀಯಾ ಅಂತ ಬೈದರು. ಸಾಯಿತು ಸರ್, ತಪ್ಪಾಗಿದೆ, ಏನು ಮಾಡ್ಬೇಕು ಸರ್ ಅಂದೆ. ವಾರಕ್ಕೆ ಒಂದು ಟ್ರಿಪ್ಪು ಒಂದೊಂದು ಓವರ್ ವಾರಕ್ಕೆ 2 ಸತಿ ಬಿಡೋ ಅಂದರು. ಅದಕ್ಕೇನು ಮಾಡಿದೆ, ಅದನ್ನು 2 ಸತಿ ಬಿಡೋದನ್ನ 1 ಸತಿ 2 ಅವರ್ ಬಿಟ್ಬಿಟ್ಟು ವಾರಕ್ಕೆ 1 ಸತಿ 2 ಅವರ್ ಬಿಡಿಸ್ದೆ, ಗಿಡ ಚೇಂಜ್ ಆಗೋಯ್ತು. ಆಮೇಲೆ ನಮ್ಮ ಕುಣಿಗಳಲ್ಲಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಯಾರೋ ನಂಬರ್ ಕೊಟ್ಟರು, ಡಾಕ್ಟರ್ಸಲ್ಲಿ ಎಲ್ಲಿ ಸಿಗ್ತದೆ ಅಂತ ಮಂಜುನಾಥ್ ಅಂತ ಹೆಸರು ಕೊಟ್ಟರು, ಫೋನ್ ನಂಬರ್ ಕೊಟ್ಟರು. ಮತ್ತು ಅವ್ರನ್ನ ಪತ್ತೆ ಹಚ್ಕೊಂಡು ಸುಮಾರು ಸತಿ 2-3 ಸತಿ ಮಾಡಿದೆ. ನಾವು ಇದೆಲ್ಲ ಇವತ್ತು ಸಿಕ್ಕಲ್ಲ ನಾಳೆ ಸಿಕ್ಕಲ್ಲ ಅಂತ ಹೊರಗಡೆ ಅವರು ಮಾಮೂಲಿ ಹೊರಗಡೆ ಹೋಗ್ತಾಯಿದ್ರು ಹಳ್ಳಿ ಮೇಲೆ. ಆಮೇಲೆ ಒಂದು ಸಲ ಇಲ್ಲ ಸರ್ ನಾನು ಬಂದೇ ಬರ್ತೀನಿ, ನೀವು ಇರಬೇಕು ಅಂತ ಅಂದರು. ಮತ್ತೆ ಹೋದೆ, ಇದ್ದರು ಅಂಗಡಿಲೇ. ಫಸ್ಟ್ ಸ್ಟಾರ್ಟಿಂಗು ತಗೊಬಂದು ಅವ್ರ ಹತ್ರನೇ 15 ಲೀಟ್ರ್ ಒಂದು ಸತಿ ತಂದೆ. 15 ಲೀಟ್ರ್ ತಂದು 10 ಲೀಟ್ರು ಪಪ್ಪಾಯಿ ಕೊಟ್ಟೆ, 5 ಲೀಟ್ರ್ ಬಾಳೆ ಕೊಟ್ಟೆ. ಎಲ್ಲ ಚೇಂಜ್ ಆಗ್ಬಿಡ್ತು, ಬಣ್ಣನೇ ಚೇಂಜ್ ಆಗೋಯ್ತು. ಕೆಂಚಿಗಿದ್ದು ಗಿಡ ಫುಲ್ಲು ಎಲ್ಲ ಕಲರ್ ತಿರ್ಕೊಂಬಿಡ್ತು, ಕಪ್ಪು ಬಣ್ಣ ಬಂತು. ಅವತ್ತಿನಿಂದ ಡಾಕ್ಟರ್ಸಲ್ಲಿ ಬಿಟ್ಟರೆ ನಾನು ಯಾವುದೂ ಯೂಸ್ ಮಾಡಿಲ್ಲ. ದನಿನ ಗೊಬ್ಬರ ಮತ್ತು ಕೆರೆಗೋಡು ಇಷ್ಟು ಯೂಸ್ ಮಾಡಿ ಡಾಕ್ಟರ್ಸಲ್ಲು, ಇಷ್ಟು ಬಿಟ್ಟರೆ ನಾನು ಯಾವುದನ್ನು ಯಾವುದೇ ಗೌರ್ಮೆಂಟ್ ಗೊಬ್ಬರ ಅಲ್ಲಿ ಯಾವುದೇ ಅಲ್ಲಿ ಯೂಸ್ ಮಾಡಿಲ್ಲ ನಾನು. ಅದನ್ನೇ ಯೂಟ್ಯೂಬಲ್ಲಿ ನೋಡಿ ನೋಡಿ ನಾನು ಮತ್ತೆ ನಮ್ಮ ಹುಡುಗನಿಗೂ ನನ್ನ ಮಗನಿಗೂ ಕೂಡ ಹೇಳಿದೆ, ಯಾವ ಔಷಧಿ ತಂದು ಅವ್ರು ಇವ್ರು ಹೇಳ್ತಂತ ಹೊಡಿಬೇಡಪ್ಪ, ನಾನು ಹಾಕಿದ್ರೆ ನಾನು ಲಾಸ್ ಮಾಡಿಕೊಂಡ್ರೆ ಪರವಾಗಿಲ್ಲ, ಇನ್ನೊಂದ್ಸತಿ ನೀನು ಯಾವ ಔಷಧಿ ತಂದು ಹೊಡಿಬೇಡ, ಡಾಕ್ಟರ್ ಸಾಲೆಯಲ್ಲೇ ಅದು ಆಯ್ತದೋ ಹೋಯ್ತದೋ ಇನ್ನೊಂದ್ಸತಿ ಲಾಸ್ ಆಗ್ಬಿಡ್ತಿಲ್ಲ ಅಂತ ಅದನ್ನೇ ಉಪಯೋಗ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ, ನಮ್ಮ ಹುಡುಗನಿಗೂ ಕೂಡ ಹೇಳಿದ್ದೀನಿ, ಅದು ಬಿಟ್ಟರೆ ಯಾವುದು ಅವು ಹಾಕೋದು ಬೇಡ, ಡಾಕ್ಟರ್ ಸಲ್ ಬಿಡೋದು ಅದು ಬಿಟ್ಟು ಯಾವುದು ಸ್ಪ್ರೈ ಮಾಡೋದು ಬೇಡ, ಡಾಕ್ಟರ್ ಸಲ್ ಅದರಲ್ಲೇ ಬೆಳಿಬೇಕು ಪಪ್ಪಾಯಿ ಬಾಳೆನ ಅಂದ್ಬಿಟ್ಟು ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ಮತ್ತು ಏನಾಗದೆ ಅಂತ ಅಂದರೆ, ನಮ್ಮ ಹಳ್ಳಿ ಜನಗಳು ಬುದ್ಧಿ ಇಲ್ಲ, ಹಾಲು ಕೊಟ್ಟು ಕಳೆ ಕೆಡಿಸ್ಬೇಕಾಯ್ತದೆ ಅಂದ್ಬಿಟ್ಟು ಔಷಧಿ ಹೊಡೆದು ಕಳೆ ಔಷಧಿ ಹೊಡೆದು ಭೂಮಿನೆಲ್ಲ ಹಾಳು ಮಾಡಿಕ್ಬಿಟ್ಟಿದ್ದಾರೆ. ಭೂಮಿಲಿ ಏನೂ ಸತ್ವ ಇಲ್ಲ, ಸತ್ತೋಗಿದೆ ಭೂಮಿ. ಅವ್ರಿಗೆ ನಾವು ಹೇಳಿದ್ರೆ ಅವರು ಒಂಥರ ತಮಾಷೆ ಮಾಡ್ತಾರೆ, ನಿನಗೇನಪ್ಪ ಬೆಂಗಳೂರಲ್ಲಿ ಇದೆಯಾ ಭತ್ತದ, ನೀ ಅಲ್ಲಿ ತಂದಾಗ್ತೀಯ, ನಾವಿಲ್ಲಿ ಏನು ಮಾಡೋಣ, ಅಲ್ಲಿ 10 ಕೆಜಿ ಗೂಡು ಬೆಳೆದ್ರೆ 2,000 ಉಳಿತದೋ ಉಳಿಯಲ್ವೋ, ಅಲ್ಲೆಲ್ಲಿ ನ್ಯಾರ ಆಗ್ತದೆ ಅಂತಾರೆ ನಮ್ಮ ಜನಗಳು. ನಮ್ಮ ಜನಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ, ಭೂಮಿಯೆಲ್ಲ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ, ಏನೂ ಇಲ್ಲ ಭೂಮಿಲಿ. ಇವಾಗ ಅವ್ರು ಭೂಮಿಲಿ ಒಂದು ಬೆಳೆ, ಒಂದು ಬಾಳೆನೆಯಲ್ಲಿ ಒಂದು ಪಪ್ಪಾಯಿ ಒಂದು ತರಕಾರಿ ಬೆಳೆ ಬೆಳಿಬೇಕು ಅಂದ್ರೂ ಅವ್ರು ಬೆಳೆಯೋಕ್ಕಾಗಲ್ಲ. ಈಗ ವರ್ಷಾನ್ಗಟ್ಟಲೆ ಅವರು ಅಭಿವೃದ್ಧಿ ಮಾಡಬೇಕು ಭೂಮಿನ. ನಾನು 1 ವರ್ಷ ಆಯಿತು, 1 ವರ್ಷ ಬಂದು ಇಲ್ಲಿ ಕೈ ಹಾಕಿ ಭೂಮಿ ತಾಯಿಯಲ್ಲಿ ಕೆಲಸ ಮಾಡೋಕ್ಕೆ ಹೇಳಿಕೊಂಡ್ಮೇಲೆ ನಾನು ಯಾವ ಔಷಧಿ ಹೊಡೆದಿಲ್ಲ, ಕೆರೆಗೋಡು ದನಿನ ಗೊಬ್ಬರ ಡಾಕ್ಟರ್ ಸಾಲ್ ಬಿಟ್ಟರೆ ಯಾವುದು ಉಪಯೋಗ ಮಾಡಿಲ್ಲ ನಾನು.
ಬಂದಿ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಬಿಡಿ ನಿಜನೇ ಇದು ಹೊಡೆದ್ರೆ ಎರೆಹುಳ ಬಂದ್ಬಿಡ್ತಾವ ಯಾರೇಳಿ ಹಿಂಗೆ ಬಂದ್ಬಿಡ್ತಾವ ಎರೆಹುಳ ಇದು ಹೊಡೆದ್ಬಿಟ್ರೆ ಅಂತ ನಾನೇ ಒಂಥರ ಅನುಮಾನಪಟ್ಟೆ ಆದರೆ ಸ್ಟಾರ್ಟಿಂಗು ಒಂದು ಸತಿ ತಂದು ಬಿಟ್ಬಿಟ್ಟು ಡಾಕ್ಟರ್ ಸ್ವಲ್ಪ ಟ್ರಿಪ್ಪಲ್ಲಿ ಬಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ವಾರ ಬಂದು ನೋಡೇ ಬಿಡೋಣ ಅಂತ ಭೂಮಿ ಇಕ್ಕಿರದೆ ಎರೆಹುಳ ನಾಲ್ಕೈದು ಒಂದು ಗುಂಡಿಲಿ ಒಂದೇ ಒಂದು ಗುಳಿಲಿ ಸಿಕ್ತು ಮತ್ತೆ ಇನ್ನೊಂದು ಗುಳಿ ಕೇಳಿದ್ರೆ ಅಲ್ಲೂ ಎರಡು ಮೂರು ಸಿಕ್ತು ಓ ಇದು ನಿಜ ಆಯಿತು ಭೂಮಿಲಿ ಸತ್ವ ಬರ್ಬೇಕಾದ್ರೆ ಇದು ಹೊಡಿಬೇಕು ನಾವು ಡಾಕ್ಟರ್ ಸಲ್ಲು ಟ್ರಿಪ್ಪಲ್ಲಿ ನಾವು ಬಿಟ್ಕೊಬೇಕು ಇದು ನಾನ್ಬಿಟ್ಟು ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎರಡು ಎಕರೆ ಇದೆ ಇಷ್ಟು ಮಾಡಿದ್ದೀನಿ ಒಂದು 500 ಬಾಳೆ ಹಾಕಿದ್ದೀನಿ 1000 ಪಪ್ಪಾಯಿ ಹಾಕಿದ್ದೀನಿ ಮತ್ತೆ ಒಂದು 200 ನುಗ್ಗೆ ಹಾಕಿದ್ದೀನಿ ಈಗ ಮತ್ತೆ ಇನ್ನೂ ಮಾಡೋಣ ಅಂತ ಐಡಿಯಾ ಹಾಕ್ತಾ ಇದ್ದೀನಿ ಸರ್ ಸರ್ ಎಲ್ಲ ರೈತರೂ ನಾನು ಹೇಳೋದು ಇಷ್ಟೇ ಸರ್ ಭೂಮಿನ ಹಾಳಾಗಿ ಹೋಗ್ಬಿಟ್ಟಿದೆ ಔಷಧಿ ಹೊಡೆದು ಹೊಡೆದು ಕಳೆ ಔಷಧಿ ಹೊಡೆದು ಏನು ಸತ್ವ ಇಲ್ಲ ಇದನ್ನು ಯು ಅಟ್ಲೀಸ್ಟ್ ನಮ್ಮ ಮಾತು ಕೇಳೋದು ಬೇಡ ಯೂಟ್ಯೂಬಲ್ಲಿ ನೋಡೋರು ಸ್ವಲ್ಪ ಎಚ್ಚರಿಸ್ಕೊಂಡ್ರೆ ಭೂಮಿ ತಾಯಿ ಅಭಿವೃದ್ಧಿ ಆಗ್ತದೆ ನಾವು ಹಾಕದ ಬೆಳೆ ಕೈ ಸಿಗ್ತದೆ ಸರ್ ವೀಕ್ಷಕರೇ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಬಳಸಿದ್ದರಿಂದ ಕೃಷಿಕ ಮರಿಯಪ್ಪರವರ ಕೃಷಿ ಬದುಕು ಹಸನಾಗಿರುವ ಸತ್ಯವನ್ನ ನೀವು ಕೂಡ ಸಾವಯವ ಕೃಷಿಯಲ್ಲಿ ಯಶಸ್ಸು ಕಾಣಬೇಕೆಂಬುದು ನಮ್ಮ ಆಶಯ ಕೃಷಿಗೆ ಸಂಬಂಧಿಸಿದ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಕೃಷಿ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಧನ್ಯವಾದಗಳು